ಮುಂದೆ ಇವರಿಗೆ ಎಲ್ಲರಿಗೂ ಒಂದು ನಾಯಕತ್ವ ಸಿಗುತ್ತೆ ಅನ್ನೋದಕ್ಕೆ ಎರಡು ಮಾತು ಇಲ್ಲ, ಅದು ಬಹುಶಃ ಮುಂದಿನ ತಿಂಗಳು 15ರ ನಂತರ ಗೊತ್ತಾಗುತ್ತೆ. ಸರ್, ನಿನ್ನೆ ಮೊನ್ನೆ ಕುಮಾರ್ ಬಂಗಾರಪ್ಪನವರು ಬಚ್ಚಕಾರು ತಲವಾಟ ಇವೆಲ್ಲ ಚುನಾವಣಾ ಪ್ರಚಾರ ಮಾಡಿದರು. ಆ ಸಂದರ್ಭದಲ್ಲಿ ಆಪ್ತ ಸಹಾಯಕರಾದಂಥ ಉಮೇಶ್ ಅವರು ಸರ್ಕಾರಿ ನೌಕರಾಗಿದ್ದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದಂಥ ಅಂತರ್ಜಾಲ ಈಗೆಲ್ಲ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ, ಅವ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಖಂಡಿತ, ಅದು ಒಬ್ಬ ಚುನಾವಣೆ ನೀತಿ ಸಮಿತಿ ಬಂದ ತಕ್ಷಣ ಯಾವುದೇ ಸರ್ಕಾರಿ ಅಧಿಕಾರಿಗಳು ಅವ್ರ ಹಿಂಭಾಗ ಹೋಗ್ಬಾರ್ದು, ಸರ್ಕಾರದ ವಾಹನ ತಗೊಂಡು ಓಡಾಡ್ಬೋದು ಅನ್ನೋದು ಕಾನೂನಲ್ಲಿದೆ. ಆ ಅಧಿಕಾರಿ ಬಂದಿದ್ದು ವಾಟ್ಸಪ್ಪಲ್ಲಿ ನೀವು ಕಳಿಸಿದ್ದು ನೋಡಿದ್ದೀನಿ. ಅವನ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಯಾಕೆ ಮಾಡಲ್ಲ ಅನ್ನೋದನ್ನ ತಹಸೀಲ್ದಾರ್ ಬಗ್ಗೆ ಚರ್ಚೆ ಮಾಡಬೇಕು. ನಾನು ಮಾತಾಡ್ತೇನೆ ತಹಸೀಲ್ದಾರಿಗೆ. ಈ ಜಿಲ್ಲಾಧಿಕಾರಿ ಗ್ರಾಮಕ್ಕೆ ತಂದಿದ್ದೀರ? ಸಾಕು, ನಾನು ತಂದಿಲ್ಲ, ನೀವ್ಯಾರು ತಂದು ಹಾಕಿ, ನೀವು ಮಾಡಿ ಮೀಡಿಯಾದವರೇ ಕೊಡ್ಬೋದು, ಇವ್ರ್ಯಾರು ಕೊಡ್ಬೋದು, ಯಾರು ಬೇಕಾದ್ರೂ ಕೊಡ. ವಿರೋಧ ಪಕ್ಷ ಇರೋವಂಥವ್ರು ಇದು ತಪ್ಪು ಅನ್ನೋದು ಒಂದು ಮಾಹಿತಿ ಕೊಟ್ಟು ಫೋಟೋ ಹಾಕಿ ಕಳಿಸಿದ್ರೆ ಅವ್ನು ಸಸ್ಪೆಂಡ್ ಆಗ್ತಾನೆ. ಇದೊಂದು ಬಿ ಜೆ ಪಿಯ ದುರಾಡಳಿತಕ್ಕೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರೋದು ಚುನಾವಣಾ ಬಿಡಿ, ಎಲ್ಲ ಅಧಿಕಾರಿಗಳನ್ನು ಸಹ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, ಎಲ್ಲ ಕಡೆಯೂ ಅವರಿಗೆ ಆ ಥರ ದುರ್ಬಳಕೆ ಮಾಡಿಕೊಂಡು ಏನಾದ್ರು ಮಾಡಿ ಗೆಲ್ಲಬೇಕು.